ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ದೇಶದ ಯಾವುದೇ ಕ್ಷೇತ್ರದಲ್ಲಾದರೂ ಶೈಕ್ಷಣಿಕ ಅರ್ಹತೆಯನ್ನ ಕೇಳ್ತಾರೆ, ಆದರೆ ದೇಶವನ್ನ ಆಳುವ ಜನಪ್ರತಿನಿಧಿಗಳಿಗೆ ಯಾಕೆ ಶೈಕ್ಷಣಿಕ ಅರ್ಹತೆಯನ್ನ ಕೇಳೋದಿಲ್ಲ ಎನ್ನುವುದರ ಕುರಿತು ವಿದ್ಯಾರ್ಥಿಯೊಬ್ಬ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿರುವ ವಿಷಯ ಸಖತ್ ವೈರಲ್ ಆಗಿದೆ. ಸಿದ್ದಾಪುರದ ನಿವಾಸಿಯಾಗಿರುವ ಮೊಹಮ್ಮದ್ ಶಾಕಿಬ್ ಸಾಗರದ ಪ್ರಥಮ ದರ್ಜೆ ಕಾಲೇಜಿನ ಬಿಕಾಂ ವ್ಯಾಸಂಗ ಮಾಡುತ್ತಿದ್ದಾನೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಎಂಎಲ್ಎಯೊಬ್ಬರು ಎಂಎಲ್ಎ ಪದದ ಅರ್ಥವನ್ನ ಹೇಳಲಾಗದೆ ಸಭೆಯಿಂದ ನಿರ್ಗಮಿಸುವುದನ್ನು ನೋಡಿದ ಈತ ಚುನಾವಣೆಗೆ ಸ್ಪರ್ಧಿಸುವ ರಾಜಕಾರಣಿಗಳಿಗೂ ವಿದ್ಯಾರ್ಹತೆಯನ್ನು ನಿಗದಿಪಡಿಸಬೇಕೆಂದು ಕೋರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪತ್ರ ಬರೆದಿದ್ದಾರೆ. ದೇಶದ ಸಾಮಾನ್ಯ ನಾಗರಿಕರಿಗೆ ಒಂದು ನಿಯಮ ಹಾಗೂ ದೇಶವನ್ನಾಳುವ ಜನಪ್ರತಿನಿಧಿಗಳಿಗೆ ಮತ್ತೊಂದು ನಿಯಮ ಇರಬಾರದು. ದೇಶದ ಪ್ರಗತಿಪರ ಬದಲಾವಣೆಗಾಗಿ ಇಂತಹ ನಿಯಮಗಳನ್ನು ಜಾರಿಗೆ ತರಬೇಕೆಂದು ಈತನ ಅಭಿಪ್ರಾಯವಾಗಿದ್ದು ಮೋದಿಯವರ ಸಕಾರಾತ್ಮಕ ಸ್ಪಂದನೆಗಾಗಿ ಕಾಯುತ್ತಿರುವುದಾಗಿ ಹೇಳಿದ್ದಾನೆ. ಸದಾ ವಾಟ್ಸಪ್, ಫೇಸ್ಬುಕ್ ಎಂದು ಕಾಲಹರಣ ಮಾಡುವ ಯುವ ಪೀಳಿಗೆಗೆ ಸಾಕಿಬ್ ಮಾದರಿಯಾಗಿದ್ದಾನೆ. ಇವನಂತೆ ಎಲ್ಲರೂ ವಿವೇಚನೆಯಿಂದ ಯೋಚಿಸಿದರೆ ಬದಲಾವಣೆ ದೂರವಿಲ್ಲ ಎಂಬ ಮಾತು ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತಿದೆ. ಒಂದು ಜಾಬ್ ಮಾಡಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ ಬೇಕೇ ಬೇಕು. ವಿಥೌಟ್ ಮಿನಿಮಮ್ ಕ್ವಾಲಿಫಿಕೇಷನ್ ನಾವೆಲ್ಲೂ ಜಾಬ್ ಮಾಡೋಕ್ಕೆ ಸಾಧ್ಯವಿಲ್ಲ. ಇಂಡಿಯಾದಲ್ಲಿ ನಮಗೆ ಲೈಸೆನ್ಸ್ ಬೇಕಂದರೂ ಮಿನಿಮಮ್ ಎಜುಕೇಷನ್ ಅವಶ್ಯಕತೆ ಇದೆ. ವಿಥೌಟ್ ಮಿನಿಮಮ್ ಎಜುಕೇಷನ್ ನಮಗೆ ಲೈಸೆನ್ಸ್ ಸಹಿತ ಸಿಗಲ್ಲ. ಹಾಗೆ ಒಂದು ಕೆಲವು ತಿಂಗಳ ಹಿಂದೆ ನಾವು ಒಂದು ಇಂಟರ್ವ್ಯೂ ನೋಡಿದ್ದೆ. ಆ ಇಂಟರ್ವ್ಯೂದಲ್ಲಿ ಒಂದು ಪ್ರೆಸ್ ರಿಪೋರ್ಟ್ ಒಂದು ಎಮ್ ಎಲ್ ಎಗೆ ಕೇಳಿದ್ದ, ಎಮ್ ಎಲ್ ಎ ಫುಲ್ ಫಾರ್ಮ್ ಎಮ್ ಎಲ್ ಎ ಮೀನಿಂಗ್ ಏನು ಅಂತ. ಆ ಎಮ್ ಎಲ್ ಎ ಅದರ ಆನ್ಸರ್ ಕೊಡದೆ ಹಾಗೆ ಹೋಗ್ಬಿಟ್ಟು ಅವನಿಗೆ ಎಜುಕೇಷನ್ ಇರಲಿಲ್ಲಾಗಿತ್ತು. ನನ್ನ ಪ್ರಕಾರ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಎಜುಕೇಷನ್ ಇಂಪಾರ್ಟೆಂಟ್ ಬೇಕೇ ಬೇಕು. ನಮ್ಮ ಇವಾಗ ಭಾರತದ ಪರಿಸ್ಥಿತಿ ಹೇಗಿದೆ ಅಂದರೆ ವಿಥೌಟ್ ಎನಿ ಮಿನಿಮಮ್ ಕ್ವಾಲಿಫಿಕೇಷನ್ ನಾವು ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಮ್ಮ ಪ್ರಶ್ನೆ ಏನಂದರೆ ಒಂದು ವಿಥೌಟ್ ಮಿನಿಮಮ್ ಕ್ವಾಲಿಫಿಕೇಷನ್ ನಮಗೆ ಜಾಬ್ ಸಿಗಲ್ಲ, ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಗೆ ಚಾನ್ಸ್ ಸಿಗುತ್ತೆ ನಮಗೆ? ಇದ್ರ ಬೇಸ್ ಮೇಲೆ ನಾನು ಪಿ ಎಂ ನರೇಂದ್ರ ಮೋದಿಜಿಯವರಿಗೆ ಒಂದು ಲೆಟರ್ ಸಹ ಬರೆದಿದ್ದೆ. ಐ ಥಿಂಕ್ ಪಾಸಿಟಿವ್ ರಿಪ್ಲೈ ಬರ್ಬೋದು. ಈ ಮ್ಯಾಟ್ರ್ ಮೇಲೆ ಜನಸಾಮಾನ್ಯರು ಯೋಚಿಸಬೇಕು, ಯಾಕಂದರೆ ಆಫ್ಟರ್ ಗೆಟ್ಟಿಂಗ್ ಅ ಸೆವೆಂತ್ ಇಯರ್ ಆಫ್ ಇಂಡಿಪೆಂಡೆನ್ಸ್ ಇನ್ನೂ ಸಹಿತ ನಮ್ಮ ಭಾರತ ಡೆವಲಪ್ಡ್ ಆಗಿಲ್ಲ. ಅದೇ ಸೌತ್ ಕೊರಿಯಾ 1945 ಅದಕ್ಕೆ ಇಂಡಿಪೆಂಡೆನ್ಸ್ ಇತ್ತು, ಅದು ಭಾರತಕ್ಕಿಂತ ಎಷ್ಟು ಡೆವಲಪ್ಡ್ ಆಗಿದೆ. ಇದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡಿ ಯೂತ್ಸು, ಎಜುಕೇಟೆಡ್ ಪರ್ಸನ್ಸು, ಸಾಮಾನ್ಯ ಜನತೆ ಎಲ್ಲ ಭಾರತನ ಸ್ವಲ್ಪ ಬದಲಾವಣೆಗೆ ತರಬೇಕು, ಡೆವಲಪ್ ಮಾಡುವ ಕಡೆ ತರಬೇಕು. ಹಿಂದೂಪರ ಕಾರ್ಯಕರ್ತರ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯವನ್ನು ಖಂಡಿಸಿ ಹೊನ್ನಾವರ ಬಿಜೆಪಿ ಮಂಡಲದ ವತಿಯಿಂದ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರು. ಪರಿಷ್ಮಿಸ್ತ ಹತ್ಯೆ ನಂತರದ ಹೋರಾಟಗಳಲ್ಲಿ ಹಿಂದೂಪರ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಸುಳ್ಳು ಮೊಕದ್ದಮೆ ಹಾಕಿ ಜೈಲುಗಟ್ಟುತ್ತಿರುವುದು ಖಂಡನೀಯವಾದದ್ದು. ಅದೇ ಮಾದರಿಯಲ್ಲಿ ಹೊನ್ನಾವರ ತಾಲೂಕಿನ ಕರ್ಕಿನಾಕದ ಬಳಿ ಕಳೆದ ಕೆಲ ದಿನಗಳ ಹಿಂದೆ ಮಹೇಂದ್ರ ಬುಲೆರೋ ವಾಹನದಲ್ಲಿ ಅಮಾನುಷವಾಗಿ 10ಕ್ಕಿಂತ ಹೆಚ್ಚು ಗೋಗಳನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋಕಳ್ಳರನ್ನ ಸಾರ್ವಜನಿಕರು ಹಿಡಿದು ಒಪ್ಪಿಸಿದ ಪ್ರಕರಣದಲ್ಲಿ ನಿರಪರಾಧಿಗಳಾದ ತಮ್ಮ ಪಕ್ಷದ ಕಾರ್ಯಕರ್ತರಾದ ಸೂರಜ್ ನಾಯ್ಕ ಸೋನಿ, ಸುಬ್ರಾಯ್ಗೌಡ, ಸುದರ್ಶನ್, ಉದಯ್, ರಾಘು ಸೇರಿದಂತೆ ಇನ್ನಿತರರ ಕಾರ್ಯಕರ್ತರ ಮೇಲೆ ಕೊಲೆ ಯತ್ನದ ಆರೋಪದಡಿ ಪ್ರಕರಣವನ್ನು ದಾಖಲಿಸಲಾಗಿದ್ದು ಅಕ್ರಮವಾಗಿ ಹಾಗೂ ಅಮಾನುಷವಾಗಿ ಸಾಗಿಸುತ್ತಿದ್ದ ವಾಹನದಲ್ಲಿ ಗೋವುಗಳು ಸತ್ತಿದ್ದರ ಪರಿಣಾಮ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ತಮ್ಮ ಕಾರ್ಯಕರ್ತರನ್ನ ಹೊಣೆಗಾರರನ್ನಾಗಿ ಮಾಡಿ ವ್ಯವಸ್ಥಿತವಾಗಿ ರಾಜಕೀಯ ದುರುದ್ದೇಶವಿಟ್ಟು ಪ್ರಕರಣವನ್ನು ದಾಖಲಿಸಿ ಅವರನ್ನ ಬಂಧಿಸಲಾಗಿದೆ. ಸಮಾಜದಲ್ಲಿ ಭಯ ನಿರ್ಮಾಣ ಮಾಡುವ ಈ ವ್ಯವಸ್ಥೆಯನ್ನು ಬಿಜೆಪಿ ಪಕ್ಷ ಖಂಡಿಸುತ್ತದೆ ಮತ್ತು ಅಮಾಯಕರ ಮೇಲೆ ಹಾಕಿರುವ ಪ್ರಕರಣವನ್ನು ವಾಪಸ್ ಪಡೆದು ಬಂಧಿತರನ್ನ ಬಿಡುಗಡೆಗೊಳಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ತಹಶೀಲ್ದಾರ್ ವಿಆರ್ ಗೌಡ ಮನವಿಯನ್ನ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾಧ್ಯಕ್ಷ ಸುಬ್ರಾಯ್ ನಾಯ್ಕ ಮಾತನಾಡಿ, ಕರ್ಕಿಯಲ್ಲಿ ಘಟನೆ ನಡೆದ ದಿನದಂದು ವಿಡಿಯೋ ಕ್ಲಿಪ್ಪಿಂಗ್ ಆಧಾರದಲ್ಲಿ ಪೊಲೀಸರು ದಾರಿಯಲ್ಲಿ ಹೋಗುತ್ತಿದ್ದ ಸೂರಜ್ ನಾಯ್ಕ ಸೇರಿದಂತೆ ಇನ್ನಿತರರ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ವಿಷಯದಲ್ಲಿ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕ ಮಂಕಾಳ್ ವೈದ್ಯ ಹಾಗೂ ಕುಮಟಾ ವಿಧಾನಸಭಾ ಕ್ಷೇತ್ರದ ಶಾಸಕಿ ಶಾರದಾ ಶೆಟ್ಟಿ ಕೈವಾಡವಿದೆ ಎಂದು ಆರೋಪಿಸಿದರು. ಈ ಒಂದು ವಿಚಾರದಲ್ಲಿ ಈಗಾಗಲೇ ಸ್ಪಷ್ಟತೆ ಇದೆ. ಯಾಕೆ ಹೇಳಿದ್ರೆ ಅವರು ಬೇರೆ ಖಾಸಗಿ ಒಂದು ವಿಚಾರದಲ್ಲಿ ಹೊನ್ನಾವರಕ್ಕೆ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಅವರ ಒಂದು ವೆಹಿಕಲ್ಸ್ ಇಲ್ಲ, ಅವರು ಆ ರೂಟಲ್ಲಿ ಪಾಸ್ ಆಗಿರ್ಬೋದು. ಅದನ್ನು ನಾನು ಒಂದು ನನಗೆ ಮಾಹಿತಿನೂ ಸಹ ಅದ್ರ ಬಗ್ಗೆ ವಿಚಾರ ಗೊತ್ತಿಲ್ಲ. ಆದರೆ ಅಲ್ಲಿ ಮಾರಣಾಂತಿಕ ಹಲ್ಲೆ ಅಂತೂ ಯಾವುದೇ ಕಾರಣಕ್ಕಾಗಲಿಲ್ಲ. ಮಾರಣಾಂತಿಕ ಹಲ್ಲೆ ಆದರೆ ಪೊಲೀಸ್ ಇಲಾಖೆನೇ ಆ ಒಂದು ಡ್ರೈವರಿಗೆ ಪೊಲೀಸ್ ಇಲಾಖೆ ಒಂದು ವಾಹನದಲ್ಲೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದಿದ್ದಾರೆ. ಅಲ್ಲೇ ಕಂಪ್ಲೇಂಟ್ ಅವರೇ ಬರೆಸ್ಕೊಂಡಿದ್ದಾರೆ. ಪುನಃ ಮತ್ತೆ ಆ ಒಂದು 307 ಈ ಒಂದು ರಾಜಕಾರಣ ದುರುದ್ದೇಶದಿಂದ ರಾತ್ರಿ 307 ಸೆಕ್ಷನ್ ಹಾಕಾದ ನಂತರ ಅವ್ರು ಮೆಡಿಕಲ್ ಮಾಡಿಸಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಮಾರಣಾಂತಿಕ ಹಲ್ಲಾಗಿದ್ದಿದ್ರೆ ಅವ್ರು ಯಾಕೆ ಆಂಬ್ಯುಲೆನ್ಸ್ ಕರೀಲಿಲ್ಲ, ಅಲ್ಲಿಂದ ಯಾಕೆ ವೈದ್ಯಕೀಯ ಚಿಕಿತ್ಸೆ ಕೊಡಲಿಲ್ಲ ಮುಂಚಿತವಾಗಿ? ಇದು ರಾಜಕಾರಣದ ದೂರದೃಷ್ಟಿ ಅಲ್ವಾ? ಅದು
ಜಿಲ್ಲಾ ಪಂಚಾಯತ್ ಸದಸ್ಯ ಶಶಿಕಲಾ ಶಾಸ್ತ್ರಿ ಮಾತನಾಡಿ, ಪ್ರತಿಯೊಬ್ಬರಿಗೂ ಅವರ ಧರ್ಮದ ರಕ್ಷಣೆ ಹಕ್ಕಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಕೇವಲ ಅಲ್ಪಸಂಖ್ಯಾತರು ಬದುಕಬೇಕು, ಹಿಂದೂಗಳು ಏನಾದರೂ ಪರವಾಗಿಲ್ಲ ಅನ್ನೋ ರೀತಿ ವರ್ತಿಸುತ್ತಿದೆ. ಹೊನ್ನಾವರು ಪೊಲೀಸರು ಕಾನೂನು ತಿಳಿದಿದ್ದಾರೆಯೇ? ಎರಡು ಚೆಕ್ಪೋಸ್ಟ್ ದಾಟಿ ಬಂದರೂ ಪೊಲೀಸರು ಅಕ್ರಮವಾಗಿ ತುಂಬಿಕೊಂಡು ಹೋಗಿರುವ ವಾಹನವನ್ನ ಏಕೆ ಬಿಟ್ಟರೋ? ಹಿಂದೂಗಳ ಮೇಲೆ ಆಗಿರುವ ದೌರ್ಜನ್ಯ ಖಂಡಿಸುತ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಕಾನೂನನ್ನ ಕೈಗೊತ್ತಿಕೊಳ್ಳುವ ಪರಿಸ್ಥಿತಿಯನ್ನ ಸರ್ಕಾರ ತಂದೊಡ್ಡಿದೆ. ಸ್ಥಳೀಯ ರಾಜಕಾರಣಿಗಳಿಗೆ ಪರೇಶ್ ಮೇತಾ ಪ್ರಕರಣಕ್ಕೆ ನ್ಯಾಯ ಕೊಡಿಸಲು ಯೋಗ್ಯತೆ ಇಲ್ಲ, ಇದರಲ್ಲಿ ಮೂಗು ತುರಿಸಿ ತಮಗೆ ಹಿನ್ನಡೆಯಾಗುತ್ತಿದೆ ಎಂದು ಹೆದರಿ ತಮಗಾದವರನ್ನ ಬಂಧಿಸಿ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ರು. ಖಂಡಿತವಾಗೂ ರಾಜಕಾರಣ ಇದ್ದೇ ಇದೆ. ಪರೇಶ್ ಮೇಸ್ ತನ್ನ ಕೇಸ್ ಅನ್ನು ಸಾಲ್ವ್ ಮಾಡೋಕೆ ಇವರಿಗೆ ಆಗ್ಲಿಲ್ಲ, ಯೋಗ್ಯತೆ ಇಲ್ಲ ಇವರಿಗೆ. ಈಗ ಅದರಿಂದಾಗಿ ತಮ್ಗೆ ಎಲ್ಲಿ ಹಿನ್ನಡೆ ಆಗತ್ತೋ ಅನ್ನೋ ಭಯದಲ್ಲಿ ಯಾರ್ಯಾರು ಹಿಂದೂ ಪರವಾಗಿ ಮಾತಾಡ್ತಿದ್ದಾರೋ ಅವ್ರ ಮೇಲೆಲ್ಲ ಕೇಸ್ ಹಾಕೋದು ಅಂತ ಪೊಲೀಸರಂತೂ ಟಾರ್ಗೆಟ್ 150 ಅದನ್ನ ಇಟ್ಕೊಂಡಿದ್ದಾರೆ. ಒಂದ್ 8 ಜನರ ಹೆಸರು ಹಾಕ್ತಾರೆ, ಇನ್ನೂ ಬಾಕಿ ಇದೆ, ಇನ್ನೂ 100 ಜನ, ಇನ್ನೂ 150 ಜನ ಬಾಕಿ ಅಂತ ಗ್ಯಾಪ್ ಕೊಟ್ಟು ಇಟ್ಕೊಂಡು ಬಿಡ್ತಾರೆ. ಪುರ್ಸೊತ್ ಆದಾಗೆಲ್ಲ ಫಿಲ್ಲಿಂದ ಬ್ಲಾಂಕ್ಸ್ ಮಾಡ್ಕೊಂಡು ಬಿಡೋಣ ಅಂತ. ದೌರ್ಜನ್ಯಕ್ಕೊಂದು ಇತಿಮಿತಿ ಇರಬೇಕು. ಪೊಲೀಸರ ವೈಫಲ್ಯದಿಂದ ಆಗಿರುವಂಥ ಘಟನೆ ಇದು. ಯಾರಿಗೊತ್ತು ಪೊಲೀಸರೇ ಅವ್ರಿಗೆ ಹೊಡೆದಿರ್ಬೋದು, ಇವರನ್ನು ಫಿಟ್ ಮಾಡಬೇಕು ಆ ಕೇಸ್ನಲ್ಲಿ ಅಂತ. ಸೂರಜ್ ಸೋನಿ ಇರ್ಬೋದು, ಬಾಕಿ ಕಾರ್ಯಕರ್ತರು ಇರ್ಬೋದು, ಅವರೇ ಹೊಡೆದಿದ್ದಾರೆ ಅಂತ ಇವ್ರು ಏನು ಸಾಕ್ಷಿ ಕೊಡ್ತಾರೆ? ಪೊಲೀಸರು ಹೊಡೆದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಕರ್ಕೊಂಡು ಹೋಗಿದ್ ಪೊಲೀಸ್ ಜೀಪಲ್ಲಿ, ಪೊಲೀಸರೇ ಹೊಡೆದಿರ್ಬಹುದಲ್ಲ. ಏನೋ ಆಗಲಿ, ಸರಿಯಾದ ತನಿಖೆ ಮಾಡಬೇಕು, ಅಮಾಯಕರನ್ನು ಬಿಡುಗಡೆಗೊಳಿಸ್ಬೇಕು. ಸರ್ಕಾರ ಈ ಕೇಸನ್ನು ವಾಪಸ್ ತಗೊಂಡು ದನ ಹಿಡಿದವ್ರಿಗೆ ಮೊದಲು ಶಿಕ್ಷೆ ಕೊಡಲಿ, ಆಮೇಲೆ ಬಾಕಿದನ್ನು ನೋಡ್ಕೊಳ್ಳಿ ಅವರು. ಈ ಸಂದರ್ಭದಲ್ಲಿ ಕುಮಟಾ ತಾಲೂಕಾ ಬಿಜೆಪಿ ಮಂಡಲದ ಅಧ್ಯಕ್ಷ ಕುಮಾರ್ ಮಾರ್ಕಾಂಡಯ್ಯ, ಮಾಜಿ ಶಾಸಕ ದಿನಕರ್ ಶೆಟ್ಟಿ, ಯಶೋಧರ ನಾಯ್ಕ, ವೆಂಕಟರಮಣ ಹೆಗಡೆ, ಕವಲಕ್ಕಿ ನಾಗರಾಜ್ ನಾಯ್ಕ, ತೊರ್ಕೆ ಡಾಕ್ಟರ್ ಜಿಜಿ ಹೆಗಡೆ, ಗಾಯತ್ರಿಗೌಡ, ಸುಬ್ರಹ್ಮಣ್ಯ ಶಾಸ್ತ್ರಿ, ರಾಜು ಭಂಡಾರಿ, ವಿನೋದ್ ನಾಯ್ಕ, ರಾಯಲ್ ಕೇರಿ ಮತ್ತಿತರರು ಹಾಜರಿದ್ದರು. ಯಲ್ಲಾಪುರ ಪಟ್ಟಣದ ತಟಗಾರ್ ಕ್ರಾಸ್ ಸಮೀಪದ ಶಾನ್ಬಾಗ್ ಹೋಟೆಲ್ ಎದುರಿನ ಚರಂಡಿಯಲ್ಲಿ ಕೊಳಚೆ ನೀರು ನಿಂತು ಗಬ್ಬು ನಾರುತ್ತಿದ್ದು ಪಟ್ಟಣ ಪಂಚಾಯತ್ ಕಾರ್ಯವೈಖರಿಯನ್ನ ಸಾರ್ವಜನಿಕರು ಪ್ರಶ್ನಿಸುವಂತಾಗಿದೆ. ಯಲ್ಲಾಪುರ ಪಟ್ಟಣದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 2ರ ಬದಿಯಲ್ಲಿ ಒಳಚರಂಡಿ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿಗೆ ತೊಂದರೆಯಾಗದಂತೆ ಹಲವೆಡೆ ಚರಂಡಿ ನೀರು ಬರದಂತೆ ಬ್ಲಾಕ್ ಮಾಡಲಾಗಿದೆ. ಇದರಿಂದಾಗಿ ಕೊಳಚೆ ನೀರು ಹರಿದು ಹೋಗದೆ ಅಲ್ಲಿಯೇ ನಿಂತು ಗಬ್ಬು ವಾಸನೆ ಬರುತ್ತಿದೆ. ನಿಂತ ನೀರಲ್ಲಿ ಇಲಿ ಹೆಗ್ಗಣಗಳು ಬೀಲ ತೊಡಿದ್ದು ಸಮೀಪದ ಮನೆಗಳ ತನಕ ನೀರು ಬರುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಂತ ನೀರಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುತ್ತಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಸಾರ್ವಜನಿಕರಿಗೆ ಎದುರಾಗಿದೆ. ಈ ಪ್ರದೇಶದಲ್ಲಿ ಅಂಗನವಾಡಿ ಶಾಲಾ ಕಾಲೇಜುಗಳಿದ್ದು ಪಾಲಕರು ಮಕ್ಕಳನ್ನು ಶಾಲೆಗೆ ಕಳುಹಿಸುವುದನ್ನೇ ಬಿಡುತ್ತಿರುವುದು ಮತ್ತಷ್ಟು ಆತಂಕಕಾರಿಯಾಗಿದೆ. ಬಿರು ಬೇಸಿಗೆಯಲ್ಲಿ ಚರಂಡಿಯಲ್ಲಿ ಇಷ್ಟೊಂದು ಕೊಳಚೆ ನೀರು ಹೇಗೆ? ಯಲ್ಲಾಪುರ ಜನತೆ ಬುದ್ಧಿವಂತರಾಗಿದ್ದು ನೀರಿನ ಮಹತ್ವವನ್ನ ಚೆನ್ನಾಗಿ ಅರಿತಿದ್ದಾರೆ. ತಮ್ಮ ಮನೆಯ ಕೊಳಚೆ ನೀರನ್ನ ಮನೆಯೊಳಗಿನ ಗಿಡ ತೆಂಗಿನ ಮರಗಳಿಗೆ ಬಿಡುತ್ತಿದ್ದಾರೆ. ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಿಟ್ಟರೂ ಅದು ಆವಿಯಾಗುತ್ತದೆ, ಇಲ್ಲವೇ ಇಂಗಿ ಹೋಗುತ್ತದೆ. ಅಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ನೀರು ಶೇಖರಣೆಯಾಗಲು ಸ್ಥಳೀಯ ಹೋಟೆಲ್ಗಳು ಕಾರಣ ಎನ್ನುವ ಮಾತು ಸ್ಥಳೀಯರದ್ದು. ತಡ್ಗರ್ ಕ್ರಾಸ್ ಸಮೀಪದಲ್ಲಿರುವ ಹೋಟೆಲ್ನಲ್ಲಿ ಉಂಟಾಗುವ ತ್ಯಾಜ್ಯ ಹಾಗೂ ಮಲಮೂತ್ರಗಳನ್ನ ನೇರವಾಗಿ ಚರಂಡಿಗೆ ಬಿಡುತ್ತಿದ್ದಾರೆ. ಇದರಿಂದ ರಸ್ತೆಯ ತನಕ ನೀರು ತುಂಬಿ ನಿಂತು ಗಬ್ಬು ವಾಸನೆ ಬರ್ತಿದೆ ಎನ್ನುವುದು ಸಾರ್ವಜನಿಕರು ಆಡುವ ಮಾತು. ಕಾನೂನನ್ನ ಗಾಳಿಗೆ ತೂರಿರುವ ಹೋಟೆಲ್ ವಿರುದ್ಧವೇಕೆ ಕ್ರಮವಿಲ್ಲ? ತಡ್ಗರ್ ಕ್ರಾಸ್ ಬಳಿ ಇರುವ ಖಾಸಗಿ ಹೋಟೆಲ್ನಲ್ಲಿ ಉಂಟಾಗುವ ತ್ಯಾಜ್ಯವನ್ನ ನೇರವಾಗಿ ಚರಂಡಿಗೆ ಬಿಡುತ್ತಿದ್ದು ಸ್ಥಳೀಯ ನಿವಾಸಿಗಳಿಗೆ ತೊಂದರೆ ಉಂಟಾಗ್ತಿದೆ. ಕಾನೂನಿನ ಪ್ರಕಾರ ಹೋಟೆಲ್ಗಳು ತನ್ನಲ್ಲಿರುವ ತ್ಯಾಜ್ಯದ ನೀರನ್ನ ನೇರವಾಗಿ ಚರಂಡಿಗೆ ಬಿಡುವಂತಿಲ್ಲ. ಅದನ್ನ ಬಿಡುವುದಾದ್ರೆ ಶುದ್ಧೀಕರಿಸಿ ಬಿಡಬೇಕು, ಇಲ್ಲವಾದಲ್ಲಿ ಅದನ್ನ ಶೇಖರಿಸಿ ಅದನ್ನ ಟ್ಯಾಂಕರ್ ಮೂಲಕ ಪಟ್ಟಣ ಪಂಚಾಯತ್ ಸೂಚಿಸಿರುವ ಸ್ಥಳದಲ್ಲಿ ಬಿಡಬೇಕು. ಇಂತಹ ಹಲವಾರು ಕಾನೂನುಗಳಿದ್ರೂ ಅದನ್ನ ಗಾಳಿಗೆ ತೂರಿ ಹೋಟೆಲ್ ತ್ಯಾಜ್ಯವನ್ನ ನೇರವಾಗಿ ಚರಂಡಿಗೆ ಬಿಡುತ್ತಿದ್ದಾರೆ. ಇಷ್ಟೆಲ್ಲ ಕಣ್ಣೆದುರಿಗೆ ನಡೆಯುತ್ತಿದ್ದರೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಏಕೆ ಸುಮ್ಮನಿದ್ದಾರೆ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಚರಂಡಿ ಕಾಮಗಾರಿ ನಡೆಯುತ್ತಿರುವುದು ಗೊತ್ತಿದ್ರೂ ಗಬ್ಬು ನಾರುವ ನೀರನ್ನ ಶುದ್ಧೀಕರಿಸದೆ ಚರಂಡಿಗೆ ಬಿಡುತ್ತಿದ್ರೂ ಅಧಿಕಾರಿಗಳು ಸುಮ್ಮನಿರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಈ ಹಿಂದೆ ಸ್ಥಳೀಯರೆಲ್ಲ ಕೂಡಿ ತ್ಯಾಜ್ಯದ ನೀರು ಚರಂಡಿಗೆ ಬಿಡುವ ಹೋಟೆಲ್ ವಿರುದ್ಧ ಪ್ರತಿಭಟಿಸಿದ್ರು. ಇದಕ್ಕೆ ಸ್ಪಂದಿಸಿದ್ದ ಅಂದಿನ ಉಪವಿಭಾಗಾಧಿಕಾರಿ ನಾಗೇಂದ್ರ ಹೊನ್ನಳ್ಳಿ ಹೋಟೆಲ್ ಮಾಲೀಕರಿಗೆ ನೀರು ಬಿಡದಂತೆ ಎಚ್ಚರಿಸಿದ್ರು. ಕೆಲಕಾಲ ಹೋಟೆಲ್ ತ್ಯಾಜ್ಯದ ನೀರು ಚರಂಡಿಗೆ ಬರುವುದು ನಿಂತಿತ್ತು, ಈಗ ಹೋಟೆಲ್ ತ್ಯಾಜ್ಯ ನೇರವಾಗಿ ಚರಂಡಿಯನ್ನ ಸೇರುತ್ತಿದೆ. ಇದರಿಂದ ಮುಂದಾಗುವ ಅನಾಹುತಗಳನ್ನ ಗಮನದಲ್ಲಿರಿಸಿ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಕಾದು ನೋಡಬೇಕಿದೆ. ನೂತನ ಟಿವಿಗಾಗಿ ಗಣಪತಿ ವಾಗಳ್ಳಿ, ಯಲ್ಲಾಪುರ. ಕುಮಟಾ ತಾಲೂಕಿನ ಮಣಕಿ ಮೈದಾನದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕಾರ್ಯಕರ್ತರ ಬೃಹತ್ ಸಮಾವೇಶ ನಡೆಯಿತು.
ಜೆಡಿಎಸ್ ಪ್ರಣಾಳಿಕೆಯನ್ನ ಸಾವಿರ ಸಂಖ್ಯೆಯಲ್ಲಿ ನೆರೆದಿದ್ದ ಕಾರ್ಯಕರ್ತರ ಮುಂದೆ ತೆರೆದಿಟ್ಟ ಕುಮಾರಸ್ವಾಮಿ ಈ ಬಾರಿ ತಮ್ಮದೇ ಪೂರ್ಣ ಬಲದ ಸರ್ಕಾರ ರಚಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಯಾದರೆ ಎರಡೇ ತಿಂಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ವಾರ ವಾಸ್ತವ್ಯ ಮಾಡಿ ಇಲ್ಲಿನ ಅತಿಕ್ರಮಣದಾರರ ಸಮಸ್ಯೆ ಬಗೆಹರಿಸುತ್ತೇನೆ. ಇಲ್ಲಿನ ಉಸ್ತುವಾರಿ ಸಚಿವ ಆರ್ವಿ ದೇಶಪಾಂಡೆಯವರು ಬೆಂಗಳೂರಿನ 127 ಎಕರೆ ಜಕ್ಕೂರು ಪ್ಲಾಂಟೇಷನ್ನಲ್ಲಿ 5 ಎಕರೆ ಜಾಗದಲ್ಲಿ ಅರಣ್ಯ ಅತಿಕ್ರಮಣ ಮಾಡಿ ಮನೆ ಕಟ್ಟಿಕೊಂಡಿದ್ದಾರೆ. ನೀವು ಮತ ಹಾಕಿದವರು ಅರಣ್ಯ ಅತಿಕ್ರಮಣ ಮಾಡಿದರೆ ಒಕ್ಕಲೆಬ್ಬಿಸುತ್ತಾರೆ, ಆದರೆ ನಿಮ್ಮಿಂದ ಮತ ಪಡೆದವರು ಆರಾಮಾಗಿ ಎಕರೆಗಟ್ಟಲೆ ಅರಣ್ಯ ಅತಿಕ್ರಮಣ ಮಾಡಿದ್ದರೂ ಕೇಳುವರಿಲ್ಲ ಎಂದು ಟೀಕಿಸಿದರು. ಸಂಸದ ಅನಂತಕುಮಾರ್ ಹೆಗಡೆಯವರು ಮುಖ್ಯಮಂತ್ರಿಯಾಗಿದ್ದು ಭಾಷಣ ಮಾಡುತ್ತಾ ತಿರುಗುವುದಕ್ಕಾಗಿಯೇ, ಇಂಥ ಧರ್ಮದಲ್ಲಿ ಹುಟ್ಟಬೇಕೆಂದು ಯಾರಾದರೂ ಅರ್ಜಿ ಹಾಕಿ ಹುಟ್ಟುತ್ತಾರೆಯೇ? ಅರಣ್ಯ ಕಾನೂನು ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದಾಗಿದ್ದು ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಪರಿಹರಿಸಲು ಅನಂತಕುಮಾರ್ ಹೆಗಡೆ ಕೇಂದ್ರದ ಅರಣ್ಯ ಸಚಿವರನ್ನ ಉತ್ತರ ಕನ್ನಡ ಜಿಲ್ಲೆಗೆ ಕರೆತಂದು ಒಂದು ವಾರ ಇಲ್ಲಿಯೇ ಠಿಕಾಣಿ ಹೂಡಿದರೆ ಅವರಿಗೆ ದೀರ್ಘದಂಡ ನಮಸ್ಕಾರ ಹಾಕುತ್ತೇನೆ ಎಂದು ಸವಾಲೆಸಿದರು. ರಾಜ್ಯದ 51,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಜೊತೆಗೆ 48,000 ಕೋಟಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಸಾಲವನ್ನ ಮನ್ನಾ ಮಾಡುತ್ತೇನೆ. ಅವರಿಗೆ ಬಡ್ಡಿರಹಿತವಾಗಿ 5 ಲಕ್ಷ ರೂಪಾಯಿ ಸಾಲ ನೀಡುತ್ತೇನೆ. ರೈತರು ಇನ್ನೊಂದು ಸಾಲ ಮಾಡಿದಂತಹ ಹೊಸ ಕೃಷಿ ನೀತಿ ಜಾರಿಗೆ ತರುತ್ತೇನೆ ಎಂದರು. ಲಕ್ಷ ಲಕ್ಷ ಕೋಟಿ ರೂಪಾಯಿ ಜನರ ತಲೆ ಮೇಲೆ ಸಾಲ ಮಾಡಿ ರೈತರ ಅಲ್ಪ ಸಾಲ ಮನ್ನಾ ಮಾಡಿದ ಕಾಂಗ್ರೆಸ್ಗೆ ಪಾಠ ಕಲಿಸಿ ಎಂದ ಕುಮಾರಸ್ವಾಮಿ, ಮೊದಲ ಬಾರಿಗೆ ಶಾಸಕನಾಗಿ ಮುಖ್ಯಮಂತ್ರಿಯಾಗಿದ್ದಾಗ ಇದ್ದ ಅನುಭವದ ಕೊರತೆ ಈಗಿಲ್ಲ, ಜನ ಬಯಸಿದ ಆಡಳಿತ ನೀಡುತ್ತೇನೆ, ಪ್ರದೀಪ್ ನಾಯಕರನ್ನ ಗೆಲ್ಲಿಸಿ ಜೆಡಿಎಸ್ ಅನ್ನ ಅಧಿಕಾರಕ್ಕೆ ತನ್ನಿ ಎಂದರು. ಮಧು ಬಂಗಾರಪ್ಪ ಮಾತನಾಡಿ, ಜೆಡಿಎಸ್ ಪಕ್ಷದ ಬಲದಿಂದ ಈ ಕ್ಷೇತ್ರದಲ್ಲಿ ಹಿಂದೆ ಶಾಸಕರಾಗಿದ್ದ ದಿನಕರ್ ಶೆಟ್ಟಿ ಅವರಿಗೆ ಅದೇನೋ ರೋಗ ಬಡಿಯುತ್ತೋ ಗೊತ್ತಿಲ್ಲ, ಈಗ ಬಿಜೆಪಿಗೆ ಹೋಗಿ ಕೊನೆ ಸಾಲಿನಲ್ಲಿ ಕೂತಿದ್ದಾರೆ. ಜೆಡಿಎಸ್ಗೆ ಮಾತ್ರವಲ್ಲದೆ ತನ್ನನ್ನು ಗೆಲ್ಲಿಸಿದ ಜನರಿಗೆ ದ್ರೋಹ ಬಗೆದ ದಿನಕರ್ ಶೆಟ್ಟಿಗೆ ಪುನಃ ಬೇರೊಂದು ಪಕ್ಷದಿಂದ ಅಭ್ಯರ್ಥಿಯಾಗಲು ಅರ್ಹತೆಯೇ ಇಲ್ಲ, ಪಕ್ಷಾಂತರ ಮಾಡಿದಕ್ಕೆ ಕಾರಣವೂ ಇಲ್ಲ ಎಂದರು. ಕೋಮು ಆಧರಿಸಿ ಮನುಷ್ಯನ ರಕ್ತದ ಬಣ್ಣ ಬೇರೆಯಾಗುತ್ತದೆ ಎಂದು ಸಂಸದ ಅನಂತಕುಮಾರ್ ಹೆಗಡೆಯವರಿಗೆ, ಸಂವಿಧಾನ ಬದಲಾಯಿಸುತ್ತೇನೆ ಎನ್ನುವರು ಮುಂದೆ ಮನೆ ಮನೆಗೆ ಬೆಂಕಿ ಹಚ್ಚುತ್ತಾರೆ ಎಂದು ಆರೋಪಿಸಿದರು. ಉತ್ತರ ಕನ್ನಡ ಜಿಲ್ಲೆ ಶೋಷಿತ ಜಿಲ್ಲೆ ಹಾಗೂ ಸರ್ಕಾರದ ನಿರ್ಲಕ್ಷ್ಯಕ್ಕೊಳಗಾದ ಜಿಲ್ಲೆ ಎಂದ ಕಾರವಾರದ ಮುಖಂಡ ಆನಂದ್ ಹೊಸ್ನೋಟಿಕರ್, ಜಿಲ್ಲೆಯ ಭವಿಷ್ಯ ಬದಲಾವಣೆಗಾಗಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದು ಅನಿವಾರ್ಯ ಎಂದರು. ಶಶಿಭೂಷಣ್ ಹೆಗಡೆ ಮಾತನಾಡಿ, ಕುಮಟಾ ಹೊನ್ನಾವರ ಕ್ಷೇತ್ರಕ್ಕೆ 2 ಬಾರಿ ಬಿಜೆಪಿಯಿಂದ ಅಭ್ಯರ್ಥಿಯಾಗಿದ್ದರು, ಇಲ್ಲಿನ ಜನರಿಗಾಗಿ ಕೆಲಸ ಮಾಡುವ ಪುಣ್ಯ ನನ್ನದಾಗಲಿಲ್ಲ, ಈಗ ಪ್ರದೀಪ್ ನಾಯಕರಿಗಾದರೂ ಒಂದು ಅವಕಾಶ ಕೊಡಿ, ಬಿಜೆಪಿಯನ್ನ ಸೋಲಿಸಲು ಬಿಜೆಪಿಯವರೇ ಇಲ್ಲಿದ್ದಾರೆ, ಬೇರೆ ಬೇಕಾಗಿಲ್ಲ ಎಂದು ಲೇವಡಿ ಮಾಡಿದರು. ಕ್ಷೇತ್ರದ ಘೋಷಿತ ಅಭ್ಯರ್ಥಿ ಪ್ರದೀಪ್ ನಾಯಕ್ ದೇವರ್ಬಾವಿ ಮಾತನಾಡಿ, ಜಿಲ್ಲೆಯ 6 ಕ್ಷೇತ್ರಗಳನ್ನು ಜೆಡಿಎಸ್ ಗೆಲ್ಲಬೇಕಿದೆ, ಇದೊಂದು ಅವಕಾಶ ಕೊಟ್ಟರೆ ಸರ್ಕಾರವನ್ನೇ ನಿಮ್ಮ ಮನೆ ಬಾಗಿಲಿಗೆ ತರುತ್ತೇವೆ, ಕಳೆದ 20 ವರ್ಷ ಈ ಕ್ಷೇತ್ರಕ್ಕೆ ಒಂದೇ ಕುಟುಂಬದವರು ಆಡಳಿತ ಮಾಡಿದ್ದಾರೆ, ಆದರೆ ಸಮಸ್ಯೆಗಳು ಪರಿಹಾರವಾಗಿಲ್ಲ, ಪುನಃ ಮತ ಕೇಳಲು ಬರುತ್ತಿದ್ದಾರೆ. ಹಿಂದೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ನಿರ್ಮಾಣವಾದ ಕಾರ್ಲ್ಯಾಂಡ್ ಬಂಡುಗಳ ಮರು ನಿರ್ಮಾಣವಿರಲಿ, ದುರಸ್ತಿಯೂ ಆಗುತ್ತಿಲ್ಲ ಎಂದರು. ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ಸಿಆರ್ಜೆಡ್ ಅತಿಕ್ರಮಣದಾರರ ಸಮಸ್ಯೆ ಇದೆ, ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳು ಬೇಕು, ಪ್ರವಾಸೋದ್ಯಮ ಬೆಳೆಯಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಗ್ರಾಮೀಣ ರಸ್ತೆಗಳ ನಿರ್ಮಾಣವಾಗಬೇಕಿದೆ, ಆದ್ದರಿಂದ ನನಗೊಂದು ಅವಕಾಶ ಕೊಡಿ ಎಂದು ಕೋರಿದರು. ಇದೇ ಸಂದರ್ಭದಲ್ಲಿ ಪಕ್ಷ ಸೇರ್ಪಡೆಯಾದ ಚಂದ ಅವರ ಇಮ್ತಿಯಾಜ್ ಗನಿ ಮಾತನಾಡಿ, ಬಿಜೆಪಿಯಲ್ಲಿ ಅಲ್ಪಸಂಖ್ಯಾತರ ಘಟಕದ ಪ್ರಮುಖ ಹುದ್ದೆಯಲ್ಲಿದ್ದ ನಾನು ಬಿಜೆಪಿಯಿಂದ ಅಸಹ್ಯಪಟ್ಟು ಹೊರಬಂದಿದ್ದೇನೆ, ಜಿಲ್ಲೆಯಲ್ಲಿ ಇತ್ತೀಚಿನ ಘಟನೆಗಳಿಂದ ಭಯದ ವಾತಾವರಣ ನಿರ್ಮಾಣವಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಲಲಿತಾ ಪಡ್ಕರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕಿ ಶಾರದಾ ಶೆಟ್ಟಿ ಗೆಲುವಿನಿಗಾಗಿ ದಿನನಿತ್ಯ ಶ್ರಮಿಸಿದ್ದೆ, ಆದರೆ ಶಾಸಕರು ನನ್ನನ್ನು ಯಾವ ಕಾರಣಕ್ಕೂ ತಿರಸ್ಕಾರವಾಗಿ ಕಂಡರೋ ತಿಳಿಯದು, ನನ್ನ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಅನುದಾನಗಳು ವಾಪಸ್ಸಾದವು, ಶಾಸಕರ ವರ್ತನೆಗೆ ಬೇಸತ್ತು ಕಾಂಗ್ರೆಸ್ ತೊರೆದು ಜೆಡಿಎಸ್ಗೆ ಬಂದಿದ್ದೇನೆ ಎಂದರು. ಸಮಾವೇಶದಲ್ಲಿ ಪ್ರಮುಖರಾದ ಉಪಸಭಾಪತಿ ಮರಿತಿಪ್ಪೇಗೌಡ, ಸೈಯದ್ ಎಂ ಅಖ್ತಾರ್, ಜಿಲ್ಲಾಧ್ಯಕ್ಷ ಬಿಆರ್ ನಾಯಕ್, ಗಣಪಯ್ಯ ಗೌಡ, ಗಜ್ಜು ನಾಯಕ್, ಭಾಸ್ಕರ್ ಪಡ್ಗಾರ್, ವಿಜಯ್ ಪಡ್ಗಾರ್ ಮತ್ತಿತರರು ಇದ್ದರು. ಸಮಾವೇಶಕ್ಕೆ ಮುನ್ನ ಕುಮಾರಸ್ವಾಮಿಯವರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಕರೆತರಲಾಯಿತು. ಕುಮಟಾ ಹಾಗೂ ಹೊನ್ನಾವರ ಭಾಗಗಳಿಂದ ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು. ತಾಲೂಕಾಧ್ಯಕ್ಷ ಮಂಜುನಾಥ್ ಪಡ್ಗಾರ್ ಸ್ವಾಗತಿಸಿದರು. ನೀಲಪ್ಪಗೌಡ ಪ್ರಾಸ್ತಾವಿಕ ಮಾತನಾಡಿದರು. ಶೈಲೇಶ್ ನಾಯ್ಕ್ ನಿರೂಪಿಸಿದರು. ಸಮಾಜವನ್ನು ಎಷ್ಟೇ ಸೇರಿಸಬೇಕು ಅನ್ನೋದು ಡಿಮ್ಯಾಂಡ್ ಇದೆ. ಪುರುಷ ಎಷ್ಟೇ ಸೇರಿಸಲಿಕ್ಕೆ ತೊಂದರೆ ಇಲ್ಲ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವನ್ನು ನಮ್ಮ ಕೈಯಲ್ಲಿ ಅಂತ ಶಕ್ತಿಯಲ್ಲಿ ರಾಜಕೀಯ ಕೊಡ್ತೇನೆ ಅಂತ ನಂಬಿಕೆ ಇದೆ. ತಾವು ಅಪ್ಲೈ ಮಾಡಿದ್ರೆ ಕೇಂದ್ರ ಸರ್ಕಾರ ತಕ್ಷಣ ಸ್ಪಂದಿಸ್ತಕ್ಕಂಥ ಅವಕಾಶಗಳು ಇದ್ದಾವೆ. ಅದೊಂದು ಮಗಂತ ನಮ್ಮ ಪ್ರದೀಪ್ ನಾಯಕರು ಕೇಳಿದಂತೆ ನಮ್ಮ ಕಡೆಯಲ್ಲಿ ಸ್ವಂತ ರೂಪದ ಕೊಡ್ತೀನಿ ತಕ್ಷಣ ಅಂತಕ್ಕಂಥ ಬಗ್ಗೆ ಯಾವ ಅಪರಾಧಿಗಳ ನಮ್ಮ ಸಮಾಜದ ಮುಖಂಡಗಳಿಗೆ ಮನವಿ ಮಾಡಿ
ಜೀವನದಲ್ಲಿ ನಾನು ಎಲ್ಲ ನೋಡಾಗಿದೆ. ನನಗೆ ಇರ್ತಕ್ಕಂಥದ್ದು ಈ ನಾಡಿನ 6.5 crore ಜನತೆಯ ಕಷ್ಟಗಳೇನಿದ್ದಾವೆ, ಅದರಲ್ಲೂ ವಿಶೇಷವಾಗಿ ಇವತ್ತು ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಹಲವಾರು ಕುಟುಂಬದಲ್ಲಿ ಕಾಯಿಲೆಯಿಂದ ನರಳುತ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಬಹುಶಃ ನಮ್ಮ ರಾಜ್ಯದಲ್ಲಿ ಹೋಲಿಕೆ ಮಾಡಿದ್ರೆ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಯಾವುದೇ ಸಂದರ್ಭದಲ್ಲಿ ಪ್ರವಾಸಕ್ಕೆ ಬಂದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನನಗೆ ಹೆಚ್ಚಿನ ಅರ್ಜಿಗಳನ್ನು ಕೊಡ್ತಕ್ಕಂಥದ್ದು ತಮ್ಮ ಒಂದು ಆರೋಗ್ಯದ ತೊಂದರೆ ಇರತಕ್ಕಂಥದ್ರ ಬಗ್ಗೆ ಅರ್ಜಿಗಳನ್ನೇನು ಕೊಡ್ತೀರಿ. ಈಗಾಗಲೇ ಈ ಒಂದು ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರೊಬ್ಬರು ಒಂದು ಲೆಟರ್ ಕೊಟ್ಟಿದ್ದಾರೆ, ಈಗ ಅರಣ್ಯ ಅತಿಕ್ರಮಣದ ಬಗ್ಗೆ ನಮ್ಮ ಗ್ರಾಮದಲ್ಲಿ ತೊಂದರೆ ಇದೆ ಅಂತಕ್ಕಂಥ ಒಂದು ಲೆಟ್ರ್ ಬಂದಿದೆ. ಮತ್ತೊಂದು ಹಳ್ಳಿಯ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಊರಿನಲ್ಲಿ 135 ಮನೆಗಳಿದ್ದಾವೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಣಿಕಿ ಮೈದಾನದಲ್ಲಿ ಜೆಡಿಎಸ್ ಕುಮಾರ ಪರ್ವ, ಕಿಕ್ಕಿರಿದ ಜನಸ್ತೋಮದೆದುರು ಆಶ್ವಾಸನಾ ಪರ್ವ, ಅಧಿಕಾರಕ್ಕೆ ಬಂದರೆ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಬಗೆಹರಿಸ್ತೀನಿ, ಸಾಲಮನ್ನಾ ತಕ್ಷಣ ಜಾರಿ ಎಂದರು ಕುಮಾರಣ್ಣ. ಕರ್ಕಿನಾಕ ಅಕ್ರಮ ಗೋ ಸಾಗಾಟ ಪ್ರಕರಣ, ದೆಹಲಿಯಲ್ಲಿ ಸೂರಜ್ ನಾಯ್ಕ ಸೋನಿ ಬಂಧನ, ರಾಜ್ಯಕ್ಕೆ ಕರೆತಂದ ದೆಹಲಿ ಪೊಲೀಸರು. ಕುಮಟಾದಲ್ಲಿ ನಡೆಯಬೇಕಿದ್ದ ಪ್ರತಿಭಟನೆ ಹೊನ್ನಾವರಕ್ಕೆ ಶಿಫ್ಟ್, ಸೂರಜ್ ನಾಯ್ಕ ಬಂಧನಕ್ಕೆ ಬಿಜೆಪಿಗರು ಗರಂ, ದ್ವೇಷದಿಂದ ತಮ್ಮ ಮುಖಂಡರನ್ನ ಬಂಧಿಸುತ್ತಿದ್ದಾರೆ ಎಂದರು ಬಿಜೆಪಿಯವರು, ದೌರ್ಜನ್ಯ ಖಂಡಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ. ಅಂಗಡಿ ತೆರವು ಕಾರ್ಯಾಚರಣೆ ವೇಳೆ ತಾರತಮ್ಯದ ಕೂಗು, ನ್ಯಾಯ ಎಲ್ಲಿದೆ ಎಂದ ಬಡ ಅಂಗಡಿಕಾರರು, ದುಡ್ಡುಳ್ಳವರ ವಕಾಲತ್ತಿಗೆ ನಿಂತ ಕಂಪನಿ, ಸಾರ್ವಜನಿಕರ ವಿರೋಧಕ್ಕೆ ಮಣಿದ ಅಧಿಕಾರಿಗಳು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕೇಂದ್ರ ಸಚಿವ ಡಾ ವೀರೇಂದ್ರ ಕುಮಾರ್ ಸಿಂಗ್ ಕಾರವಾರಕ್ಕೆ ಭೇಟಿ, ರಾಷ್ಟ್ರೀಯ ಪೋಷಣ ಮಿಷನ್ ಖಾಸಗೀಕರಣವಿಲ್ಲ, ವಿಕೆ ಸಿಂಗ್ ಹೇಳಿಕೆ. ಇಲ್ಲಿಗೆ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ, ಇದು ನಮ್ಮ ಚಾನೆಲ್. ನಮಸ್ಕಾರ.